ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಚುನಾವಣೆ ನಡೀತಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸಜ್ಜಾಗಿದೆ ಮತ್ತು ಕರ್ನಾಟಕದ ಜನ ಸಜ್ಜಾಗಿದ್ದಾರೆ. ಮತದಾನದಲ್ಲಿ ಭಾಗವಹಿಸಿ ಕಾತುರದಿಂದ ನೋಡ್ತಿದ್ದಾರೆ, ಎದುರಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಮತವನ್ನು ಕೊಡಲಿಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷ ಸಂಪೂರ್ಣವಾಗಿ ತಯಾರಾಗಿ ಈ ದಿಕ್ಕಲ್ಲಿ ಸಜ್ಜಾಗಿದ್ದೀವಿ. ಸರಿ, ಈಗ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಿಕ್ಕಟ್ಟು ಗೊಂದಲ, ಐದು ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಒಟ್ಟು ಎಂಟು ಕ್ಷೇತ್ರಗಳಲ್ಲಿ ಪ್ರಕಟ ಆಗಬೇಕು. ಅದಕ್ಕೆ JDSಗೆ ಎರಡು ಮೂರು ಕೊಟ್ಟರು ಇನ್ನೂ, ಐದರಿಂದ ಆರು ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಯಾವ ರೀತಿ ಇದನ್ನೆಲ್ಲ ಟ್ಯಾಕಲ್ ಮಾಡ್ತೀವಿ? ಚುನಾವಣೆ ಅಂದಾಗೆ ಸರ್ವೇ ಸಾಮಾನ್ಯ. ತುಂಬ ಕ್ಷೇತ್ರದಲ್ಲಿ, ಕೆಲವು ಕ್ಷೇತ್ರದಲ್ಲಿ ಕೆಲವೇ ಜನ ಸ್ಪರ್ಧೆ ಮಾಡಲಿಕ್ಕೆ ಅಥವಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲಿಕ್ಕೆ ಮುಂದೆ ಬರ್ತದೆ. ಕೆಲವು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಾನು ಮುಂದೆ ನಾನು 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 ಅನ್ನೋವಂಥದ್ದು ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ಬಿಕ್ಕಟ್ಟು, ವ್ಯತ್ಯಾಸಗಳು, ಒಂದು ಸ್ವಲ್ಪ ಇರುಸು ಮುರುಸು ಆಗುವಂಥದ್ದು ಆಗುತ್ತೆ ಸಹಜವಾಗಿ. ಒಂದ್ಸಲ ಅಭ್ಯರ್ಥಿಗಳು ಘೋಷಣೆ ಆದಮೇಲೆ ಸಾಮಾನ್ಯವಾಗಿ ಎಲ್ಲೂ ಬಿಕ್ಕಟ್ಟು ಇರೋಲ್ಲ. ಘೋಷಣೆ ಆಗೋರಿಗೂ ತುಂಬ ಒತ್ತಡ ಇರುತ್ತೆ. ಘೋಷಣೆ ಆದ ನಂತರ ತಕ್ಷಣ ಎಲ್ಲ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳಾಗಿ, ಕಾರ್ಯಕರ್ತರಾಗಿ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಸಜ್ಜಾಗಿರ್ತಾರೆ. ಹಾಗಾಗಿ ಇಲ್ಲಿ ಭಿನ್ನಾಭಿಪ್ರಾಯ, ಇನ್ನೊಂದು ಮತ್ತೊಂದು ಪ್ರಶ್ನೆ ಬರಲ್ಲ. ಇದು ಸಹಜವಾಗಿ ಪಟ್ಟಿ, ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಆದಾಗ ಸಹಜವಾಗಿ ಇಂಥ ಒಂದು ಸಣ್ಣ ಪುಟ್ಟ ಗೊಂದಲಗಳು, ವ್ಯತ್ಯಾಸಗಳು ಕಾಣುವಂಥದ್ದಾಗುತ್ತೆ. KS ಈಶ್ವರಪ್ಪನವರಿಗೆ ಆ ಪಕ್ಷಕ್ಕೆ ಮುಜುಗರ ಆಗುತ್ತೆ, ಯಾಕೆಂದ್ರೆ ತಮ್ಗೆ ಗೊತ್ತಿರೋ ಈಗ ಒಂದ್ ಕಡೆ ಟಿಕೆಟ್ ಮಿಸ್ಸು, ಮತ್ತೊಂದ್ ಕಡೆ ಬಂಡಾಯ, ಇದೆಲ್ಲ ಒಂದು ಪಕ್ಷ ಚುನಾವಣೆ ಇತ್ತೆಲ್ಲ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ? ಹೌದು, ತುಂಬಾ ಹಚ್ಕೊಂಡಿದ್ರು. KS ಈಶ್ವರಪ್ಪನವರು ತಮ್ಮ ಮಗನ ಕಾಂತೇಶ್ ಅವ್ರನ್ನ ಅಭ್ಯರ್ಥಿ ಆಗಬೇಕು ಅನ್ನೋಂಥ ಅಪೇಕ್ಷೆಯಲ್ಲಿದ್ದರು. ಹಾಗಾಗಿ ಲೆಕ್ಕಾಚಾರದಲ್ಲಿ ಎಲ್ಲ ಒಂದು ಕಡೆ ಅವ್ರಿಗೆ ಕೊಡಬಾರ್ದು ಅಂತೇನಿರಲಿಲ್ಲ. ಏನೋ ಒಂದು ಸಂದರ್ಭಗಳು ಸರಿಯಾಗಿ ಬರದ ಕಾರಣ ಅವ್ರ ಮಗನ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೂ ನಮ್ಮ ಪಕ್ಷದಲ್ಲಿ ಖಂಡಿತ ಈಶ್ವರಪ್ಪನವ್ರಿಗೆ, ನಮ್ಮ ಅಗ್ರಮಾನ್ಯ ನಾಯಕರು, ಹಾಗಾಗಿ ಅವ್ರಿಗೆ ಯಾವತ್ತೂ ಗೌರವ ಇದ್ದೇ ಇರ್ತದೆ ಮತ್ತು ಅವ್ರ ಮಾತಿಗೆ ಯಾವತ್ತೂ ಮಾನ್ಯತೆ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾಕೋ ತುಂಬ ಮನಸ್ತಾಪ ಆಗಿದೆ. ಅದನ್ನೆಲ್ಲ ಒಂದು ಕಡೆ ಅದು ಮುಂದುವರಿಯುತ್ತೆ ಅಂತ ವಿಶ್ವಾಸ ಇಲ್ಲ ನನಗೆ, ಮುಂದುವರಿಯಲ್ಲ ಅಂತ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಹಿರಿಯರ ಮಾತಿಗೆ ಯಾವತ್ತೂ ನಮ್ಮ ಪರಿವಾರ, ನಮ್ಮ ಕುಟುಂಬದವರು ಆಗಿರುವಂಥವರು KS ಈಶ್ವರಪ್ಪನವರು ಖಂಡಿತ ಒಲಿತಾರೆ. ಏನು ಅಂದರೆ ಸಹಕಾರ ಕೊಡ್ತಾರೆ. ಯಾವುದೇ ಕಾರಣದಲ್ಲೂ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದಿಲ್ಲ. ಇನ್ನೊಂದು, ಈಗ ಚುನಾವಣೆ ಘೋಷಣೆ ಆಗಿದೆ, ಇನ್ನು ಈಗ ಚುನಾವಣೆ ಘೋಷಣೆ ಆಗಿರೋದು, ನಾಮಪತ್ರಕ ಸಲ್ಲಿಕೆ ಯಾವುದೂ ಆಗೋ ಮುಂಚೆನೆ ನನಗನ್ಸುತ್ತೆ ಅವ್ರು ಸಂಪೂರ್ಣವಾಗಿ ಮನಸ್ಸು ಕರಗುತ್ತೆ ಮತ್ತು ಸಹಕಾರ ಕೊಡ್ತಾರೆ. ನಮ್ಮಲ್ಲಿ ಒಬ್ಬರಾಗಿ ಯಾವಾಗಲೂ ಇರ್ತಾರೆ. ಅವ್ರ ಮಗ ಕಾಂತೇಶ್ ಅವ್ರಿಗೂ ನಮ್ಮ ಪಕ್ಷದಲ್ಲಿ ಖಂಡಿತ ಒಳ್ಳೆ ಭವಿಷ್ಯ. ನಮ್ಮ ಸಹೋದರರನ್ನಾಗಿ ನಾವು ಸಹ ಮುಂದೆ ಕರ್ಕೊಂಡು ಇಲ್ಲಿ ಅನ್ಯಾಯ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಅದೇ ಅನ್ಯಾಯ ಅಂದ್ರೆ ಏನು ಒಂಥರ ಸಿಕ್ಕಿಲ್ಲ ಅನ್ನೋದೇ ನಂಗೆ ಅನ್ಯಾಯ. ಅದು ಆ ರೀತಿ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅನ್ಯಾಯ ಆಗಿದೆ ಅಂತ ಹೇಳೋದಲ್ಲ, ಅವಕಾಶ ಕೊಡಬೇಕಿತ್ತು. ನಮಗೂ ಬೇರೆ ಬೇರೆಯವ್ರು ಎಲ್ಲರೂ ಅವಕಾಶ ತಗೊಂಡಿದ್ದಾರೆ, ಬೇರೆ ಬೇರೆಯವರು ಅವಕಾಶ ಆದಾಗ ಯಾಕೆ ನಮಗೆ ಹಾಕಿಲ್ಲ ಅನ್ನೋಂತ ನೋವು ಅವ್ರಿಗೆ ಇರುತ್ತೆ, ಖಂಡಿತ ಇರುತ್ತೆ. ಎಲ್ಲ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ತುಂಬ ಸುಳ್ಳು ಹೇಳ್ದಂಗೆ. ಅದೇ ಖಂಡಿತ ಇರುತ್ತೆ. ಅವ್ರ ಭಾವನೆಯನ್ನು ಗೌರವಿಸುವಂಥ ಕೆಲಸಗಳನ್ನ ಖಂಡಿತ ಪಕ್ಷ ಎಂದೆಂದು ಮಾಡಿದೆ, ಯಾವತ್ತು ಮಾಡಿದೆ. ಅದೇ ರೀತಿಯಲ್ಲಿ ಅವನು ಎಲ್ಲ ಸಂದರ್ಭದಲ್ಲೂ ಕೈ ಹಿಡಿದಿರುವಂಥದ್ದೇ ಪಕ್ಷ. ಕುಟುಂಬಕ್ಕಿಂತನೂ ಚೆನ್ನಾಗಿ ನಡೆಸ್ಕೊಂಡಿರೋದು ಭಾರತೀಯ ಜನತಾ ಪಾರ್ಟಿನೇ. ಹಾಗಾಗಿ ಇವತ್ತಿಗೂ ಅವ್ರನ್ನ ಖಂಡಿತ ನಮ್ಮ ನಾಯಕರವರು ಅವ್ರನ್ನ ಇವತ್ತಿಗೂ ಕೈ ಹಿಡ್ಕೊಳ್ಳುವಂಥದ್ದು, ಕೈ ಹಿಡಿಸಿ ನಡೆಸ್ಕೊಂಡು ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ, ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಖಂಡಿತ ಪಕ್ಷದಿಂದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.